ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಭಾರತಿ ರೇಡಿಯೋ ಹೌಸ್ ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ ಗಣಪತಿ ಬೀದಿ ಮಡಿಕೇರಿ ಮುಖ್ಯ ರಸ್ತೆ ಗೋಣಿಕೊಪ್ಪಲ್, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಕುವೆಂಪು ನಗರ ಮೈಸೂರು, ವುಡ್ ಲುಕ್ ಫರ್ನಿಚರ್ ಪೀಠೋಪಕರಣಗಳ ಬೃಹತ್ ಮಳಿಗೆ ಆಲ್ವೆಸಲ್ ಟವರ್ ಕೊಯ್ನೂರ್ ರಸ್ತೆ ಮಡಿಕೇರಿ, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ವಿಜಯ್ ಮಂಗಳೂರು, ಝೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಂಪೋರಿಯಂ ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ ಮೈಸೂರು ರಸ್ತೆ ಮಡಿಕೇರಿ. ಕೊಡಗು ಅತಿ ಹೆಚ್ಚು ಆನೆಗಳನ್ನು ಹೊಂದಿರೋ ಜಿಲ್ಲೆ. ಕಾಡು ನಾಡು ಎಲ್ಲಿ ನೋಡಿದರೂ ಕಾಡಾನೆಗಳದ್ದೇ ಕಾರುಬಾರು. ಇಂತಹ ಆನೆ ಸಂಪತ್ತಿನ ಜಿಲ್ಲೆಯಲ್ಲಿ ಇವತ್ತು ವಿಶ್ವ ಆನೆ ದಿನದ ಸಂಭ್ರಮ ಮನೆ ಮಾಡಿತ್ತು. ಮಡಿಕೇರಿ ವನ್ಯಜೀವಿ ವಿಭಾಗ ಕೊಡಗು ವೃತ್ತದ ವತಿಯಿಂದ ವಿಶ್ವ ಆನೆ ದಿನ ಕಾರ್ಯಕ್ರಮವನ್ನು ಹಾರಂಗಿ ಸಾಕಾನೆ ಶಿಬಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಮೇರಿಯಂಡ ಸಂಕೇತ್ ಬೋವಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಾಕಾನೆ ಶಿಬಿರದಲ್ಲಿ ಮುಂಜಾನೆಯಿಂದಲೇ ಆನೆಗಳಿಗೆ ಸ್ನಾನ ಮಾಡಿಸಿ ಬಣ್ಣಗಳಿಂದ ಅಲಂಕಾರ ಮಾಡಿ ಆನೆ ಮೇಲೆ ಚಿತ್ರ ಬಿಡಿಸಲಾಯಿತು. ಬಳಿಕ ಹೂ ಹಾರ ಹಾಕಿ ದೊಡ್ಡ ಮತ್ತು ಮರಿ ಆನೆಗಳಿಗೆ ಪೂಜೆ ಸಲ್ಲಿಸಿ ವಿಶೇಷ ಆಹಾರವನ್ನು ನೀಡಲಾಯಿತು. ಅರಣ್ಯ ಸಿಬ್ಬಂದಿ, ಮಾವುತರು ಮತ್ತು ಕಾವಾಡಿಗಳು ಆನೆಗಳಿಗೆ ಪೂಜೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭ ಗಜಪಡೆ ಮಾವುತರಿಗೆ ಅರಣ್ಯಾಧಿಕಾರಿಗಳಿಗೆ ಸೊಂಡಿಲನ್ನು ಎತ್ತಿ ಗೌರವ ಸಲ್ಲಿಸಿದವು. ಇನ್ನು ಹಾರಂಗಿ ಸಾಕಾನೆ ಶಿಬಿರಕ್ಕೆ ಬಂದಿದ್ದ ಪ್ರವಾಸಿಗರು ಅಲಂಕಾರಗೊಂಡಿದ್ದ ಆನೆಗಳನ್ನು ಒಟ್ಟಿಗೆ ನೋಡಿಕೊಂಡು ಸಂತಸಪಟ್ಟರು. ಎಲ್ಲ ಚಿಕ್ಕ ಕಟ್ ಮಾಡ್ತೀವಿ. ಕೊಡಗು ಜಿಲ್ಲಾ ಪದವಿ ಪೂರ್ವ ಅನುದಾನಿತ ನೌಕರರ ಸಂಘದ ಪದಾಧಿಕಾರಿಗಳು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪಂದಂಡ ಅವರನ್ನು ವಿಧಾನಸೌಧದಲ್ಲಿ ಭೇಟಿ ಮಾಡಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿಯನ್ನು ಸಲ್ಲಿಸಿದರು. ಪದವಿ ಪೂರ್ವ ಅನುದಾನಿತ ಕಾಲೇಜುಗಳಲ್ಲಿ ತರಗತಿವಾರು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕನಿಷ್ಠ 40ಕ್ಕೆ ನಿಗದಿಪಡಿಸಲಾಗಿದ್ದು, ಕೊಡಗು ಜಿಲ್ಲೆ ಗುಡ್ಡಗಾಡು ಪ್ರದೇಶವಾಗಿರುವುದರಿಂದ ಕನಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 40ರಿಂದ 20ಕ್ಕೆ ಇಳಿಸಬೇಕು. ವಿದ್ಯಾರ್ಥಿಗಳ ಸಂಖ್ಯೆಯ ಆಧಾರದ ಮೇಲೆ ಉಪನ್ಯಾಸಕರ ವೇತನವನ್ನು ತಡೆಹಿಡಿಯಬಾರದು. ಪ್ರಜಾಪ್ರತಿನಿಧಿ ಕಾಯ್ದೆಯ ತಿದ್ದುಪಡಿ ಅನ್ವಯ ಮಲೆನಾಡು ಜಿಲ್ಲೆಗಳಿಗೆ ರಿಯಾಯಿತಿಯನ್ನು ನೀಡಲಾಗಿದೆ. ಆದ್ದರಿಂದ ಕೊಡಗು ಸೇರಿದಂತೆ ಇತರೆ ಮಲೆನಾಡಿನ ಜಿಲ್ಲೆಗಳನ್ನು ವಿಶೇಷವಾಗಿ ಪರಿಗಣಿಸಬೇಕು. ಕಾರ್ಯಭಾರವಿಲ್ಲದೆ ಅನುದಾನಿತ ಕಾಲೇಜುಗಳ ಉಪನ್ಯಾಸಕರನ್ನು ನಿಯೋಜನೆ ಮಾಡುವುದಾದಲ್ಲಿ ಸಮೀಪದ ಸರ್ಕಾರಿ ಕಾಲೇಜುಗಳಿಗೂ ನಿಯೋಜನೆ ಮಾಡಬೇಕು. ಈ ಬೇಡಿಕೆಗಳನ್ನು ಇಲಾಖೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಈಡೇರಿಸಲು ಸಹಕಾರ ನೀಡಬೇಕೆಂದು ಸಂಘದ ಪ್ರಮುಖರು ಮನವಿ ಮಾಡಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ಎಎಸ್ ಪೊನ್ನಣ್ಣ ಅವರು, ಶಿಕ್ಷಣ ಸಚಿವರು, ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಂಘದ ಪದಾಧಿಕಾರಿಗಳ ಸಭೆಯಿಂದ ಶೀಘ್ರದಲ್ಲಿ ನಡೆಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುವುದೆಂದು ಭರವಸೆ ನೀಡಿದರು. ಈ ಸಂದರ್ಭ ಸಂಘದ ಅಧ್ಯಕ್ಷ ಸಿದ್ದರಾಜು, ಉಪಾಧ್ಯಕ್ಷ ಹೇಮಂತ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಮಂದಪ್ಪ, ಖಜಾಂಚಿ ಡಾಕ್ಟರ್ ಹೇಮಂತ್ ಕುಮಾರ್ ಹಾಗೂ ಕೊಡ್ಲಿಪೇಟೆ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ಚಂದ್ರಮೌಳಿ ಪಾಲ್ಗೊಂಡಿದ್ದರು. ವಿರಾಜಪೇಟೆ ತೆರಮೆಕಾಡು ಪೈಸಾರಿ ನಿವಾಸಿಗಳಾದ ರಾಜೇಶ್ ಕಾಳಾದೇವಿ ಎಂಬ ಮೂರು ಕುಟುಂಬದ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಉಚಿತವಾಗಿ ಹಾಕಿಸಿಕೊಟ್ಟ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಬಿಎಂ ಗಣೇಶ್, ಇವರು ಕೆಲವು ದಿನಗಳ ಹಿಂದೆ ಎರಡೂ ಕುಟುಂಬದ ಸದಸ್ಯರಿಗೆ ತಮ್ಮ ಸ್ವಂತ ಪರಿಶ್ರಮದಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮನೆಯಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭ ವಿರಾಜಪೇಟೆ ಚೆಸ್ಕಾಂ ಇಂಜಿನಿಯರ್ ಸೋಮೇಶ್, ಸ್ಥಳೀಯರಾದ ಜನಾರ್ದನ, ಸುರೇಶ್ ಹಾಗೂ ದೀಕ್ಷಿತ್ ಪಾಲ್ಗೊಂಡಿದ್ದರು. ಗೂಗಲ್ ಪೇ ಮಾಡ್ಕೊಡ್ತೇನೆ.
ಸರ್, ನಮ್ಮ ಆರ್ಜಿ ಗ್ರಾಮ ಪಂಚಾಯತಿಗೆ ಸೇರಿದ ತಿರುಮೇಕಡ ಪೈಸಾರಿಯಲ್ಲಿ ಸುಮಾರು ಮನೆಗೆ ಕರೆಂಟ್ ಇತ್ತಿಲ್ಲ. ನಾನು ಇಲ್ಲಿ ಬರಬೇಕಾದ್ರೆ ಇವರೊಂದು ಅವಲಿಟ್ಟು ನಮಗೆ ಕರೆಂಟ್ ಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ಹೇಳಿದರು. ಹಾಗೆ ನಾನು ಹೇಳಿದ್ರೆ ನೀವು ಪಂಚಾಯತಿಯಿಂದ ಎನ್ ಒ ಸಿ ತೆಗೆದುಕೊಡಿ ಫ್ರೀ ಮಾಡಿಕೊಡ್ತೀನಿ ಅಂತ. ಹಾಗೆ ಈ ರಾಜೇಶ್ ಅಂತ ಹೇಳುವ ಒಂದು ಎನ್ ಒ ಸಿ ತೆಗೆದುಕೊಟ್ಟಿದ್ದಾರೆ, ಇನ್ನೊಂದು ದೇವಿ, ಇನ್ನೊಂದು ಕಾಳ, ಮೂರು ಮನೆಗೆ ಇವತ್ತಿನ ದಿವಸ ನಾನು ವಿದ್ಯುತ್ ಕರೆಂಟನ್ನು ಅಳವಡಿಸಿ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕೆ ಏಕೆಂತಂದರೆ ಇವರಿಗೆ ನಾನು ಇವರಿಗೆ ಫ್ರೀಯಾಗಿ ಆಗಬೇಕಿತ್ತು ಕರೆಂಟ್. ಆ ಟೈಮಲ್ಲಿ ಏನಾಗಿದೆ ಅಂತಂದರೆ ಈ ತಿರುಮೇಕಾಡು ಪೈಸಾರಿ ಅಂತ ಹೇಳೋದ್ರಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇತ್ತು. ಆ ಸಮಸ್ಯೆಯಿಂದ ಇಲ್ಲಿ ಸ್ವಲ್ಪ ಸಾರ್ವಜನಿಕರು ಅದಕ್ಕೆ ಕೊಡಲಿಕ್ಕೆ ಬಿಡ್ತಾ ಇತ್ತಿಲ್ಲ. ಆ ಕಾರಣದಿಂದ ಇದು ತಡೆ ಹಿಡಿದಿದ್ರು. ಆದರೆ ಈ ಸಲ ಏನಾಗಿದೆ ಅಂತಂದರೆ ಎನ್ ಒ ಸಿ ಎಲ್ಲ ಕೊಟ್ಟ ಕಾರಣ ನಾವೀಗ ಅದಕ್ಕೆ ಕರೆಂಟ್ ಮಾಡಿ ಕೊಡ್ತಾ ಇದ್ದೀವಿ. ಯಾಕಂದರೆ ನಾವು ಮಾಡಿಕೊಡೋ ಕಾರಣ ಅಂತಂದರೆ ಮಕ್ಕಳಿದ್ದಾರೆ, ಓದ್ತಾ ಇದ್ದಾರೆ. ಯಾಕಂದರೆ ನಾವು ಬೆಳಕಲ್ಲೇ ಕಂಡು ಬಂದವರು. ಪಾಪ ಇವರು ಇಲ್ಲಿ ಬರಬೇಕಾದ್ರೆ ಕತ್ತಲಲ್ಲಿ ಇರ್ತಾರಲ್ವಾ. ಆ ಕಾರಣದಿಂದ ನಾನು ಏನಂತಂದರೆ ಓದುವ ಮಕ್ಕಳಿಗೆ ಉಪಕಾರ ಆಗಲಿ ಅಂತೇಳೋ ಉದ್ದೇಶದಿಂದ ನಾನು ಮತ್ತೆ ವಿದ್ಯುತ್ ಗುತ್ತಿಗೆದಾರ ಆಗಿದ್ದ ಕಾರಣದಿಂದ ಇದೇ ವೃತ್ತಿ ಮಾಡೋದ್ರಿಂದ ಇವರ ಕೈಯಿಂದ ಯಾವುದೇ ದುಡ್ಡಿಲ್ಲ. ಇದು ಸರ್ಕಾರದ ದುಡ್ಡು ಇಲ್ಲ, ಮತ್ತು ರಾಜಕೀಯ ಮಾಡೋಕ್ಕೋಸ್ಕರ ಮಾಡಿದಂಥದ್ದಲ್ಲ. ಮಾನವೀಯತೆಯಲ್ಲಿ ಅವರಿಗೊಂದು ಬೆಳಕು ಕೊಡಬೇಕು ಅಂತೇಳೋ ಉದ್ದೇಶದಲ್ಲಿ ಮಾಡಿದಂಥ ವಿಚಾರ. ಇದರಲ್ಲಿ ಇವರು ವೈರಿಂಗ್ ಒಂದು ಮಾಡಿದ್ದಾರೆ ಬಿಟ್ಟರೆ ಬೇರೆ ಯಾವುದು ಇವ್ರದ್ದು ಬರಲ್ಲ. ಯಾಕಂದರೆ ನಾನು ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ, ಅದನ್ನ ಇವತ್ತು ಈಡೇರಿಸಿದ್ದೀನಿ. ಅವರು ಒಳ್ಳೆ ಉಪಕಾರ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಒಂದನೇ ಕ್ಲಾಸಿಂದ ಒಂಬತ್ತನೇ ಕ್ಲಾಸಿಗಂತಲೂ ನಮಗೆ ಕರೆಂಟ್ ಇತ್ತಿಲ್ಲ. ನಾವು ಹಾಗೇನೆ ಬೆಳೆದವ್ರು. ಇವಾಗ ಅವರು ಕರೆಂಟ್ ಮಾಡಿಕೊಟ್ಟಿದ್ವಿ, ತುಂಬ ಖುಷಿ ಆಯ್ತಾ ಉಂಟು ನಮಗೆ. ಎಲ್ಲಿ ಹೋಗ್ತಾ ಓದ್ತಾರೀನ? ಈಗ ಆರ್ ಜಿ ಸ್ಕೂಲಲ್ಲಿ ಒಂದರಿಂದ 8ರವರೆಗೆ ಓದಿದೆ, ಮತ್ತೆ ಅಲ್ಲಿಗೆ ಓದೆ ಜೂನಿಯರ್ ಕಾಲೇಜಿಗೆ. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ನದಿ ಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಆನಂದ ಮುಳಿಯಾಜ್ವಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯಾಜ್ವಲ್ಸ್ ಕಣ ಕಣದಲು ಆನಂದ ಮುಳಿಯಾಜ್ವಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯಾಜ್ವಲ್ಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism, NSS, NCC, Sports, Cultural and other co-curricular activities are encouraged. 30+ value added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru.
2024-25 ಸಾಲಿನ ಯುವ ಜನೋತ್ಸವ ಎಚ್ಐವಿ ಏಡ್ಸ್ ಅರಿವು ಆಂದೋಲನ ಕಾರ್ಯಕ್ರಮದ ಅಂಗವಾಗಿ ಎಚ್ಐವಿ ಏಡ್ಸ್ ಜಾಗೃತಿಗಾಗಿ ಮ್ಯಾರಥಾನ್ ಸ್ಪರ್ಧೆಯು ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶನಿವಾರ ನಡೆಯಿತು. ಈ ಸ್ಪರ್ಧೆಯ ಮುಖ್ಯ ಉದ್ದೇಶ ಎಚ್ಐವಿ ಏಡ್ಸ್ ಬಗ್ಗೆ ಅರಿವು, ಸೇವಾ ಸೌಲಭ್ಯಗಳ ಮಾಹಿತಿ, ಕಳಂಕ ಮತ್ತು ತಾರತಮ್ಯವನ್ನು ತಡೆಗಟ್ಟುವುದು, ಉಚಿತ ರಾಷ್ಟ್ರೀಯ ಸಹಾಯವಾಣಿ, ಎಚ್ಐವಿ ಏಡ್ಸ್ ತಡೆಗಟ್ಟುವಿಕೆ ಹಾಗೂ ನಿಯಂತ್ರಣ ಕಾಯ್ದೆ 2017 ಈ ಬಗ್ಗೆ ಅರಿವು ಮೂಡಿಸುವುದಾಗಿದೆ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭ ಅವರು ಹಸಿರು ನಿಶಾನೆ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕೊಡಗಿನಲ್ಲಿ ಆನೆ ಮತ್ತು ಮಾನವ ಸಂಘರ್ಷ ನಿರಂತರವಾಗಿ ನಡೀತಾ ಇದ್ದು ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ಕಂಡುಹಿಡಿಯುವ ಪ್ರಯತ್ನ ನಡೀತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರ ಕೆಲವು ರಾಜ್ಯಗಳ ಪ್ರಮುಖರ ಸಭೆಯಿಂದ ಬೆಂಗಳೂರಿನಲ್ಲಿ ನಡೆಸಿದ್ದು ಆನೆ ಮಾನವ ಸಂಘರ್ಷಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಹಿಡಿಯುವ ದೃಷ್ಟಿಯಲ್ಲಿ ಸಭೆ ನಡೆದಿದೆ ಎಂದು ವನ್ಯಜೀವಿ ಮಂಡಳಿ ಸದಸ್ಯ ಮೇರಿಯಂಡ ಸಂಕೇತ್ ಪೂವಯ್ಯ ಮಡಿಕೇರಿ ವನ್ಯಜೀವಿ ವಿಭಾಗ ಕೊಡಗು ವೃತ್ತದ ವತಿಯಿಂದ ಹಾರಂಗಿ ಸಾಕಾನೆ ಶಿಬಿರದಲ್ಲಿ ನಡೆದ ವಿಶ್ವ ಆನೆ ದಿನಾಚರಣೆಯಲ್ಲಿ ಸಾಕಾನೆಗಳಿಗೆ ಹಣ್ಣು ತಿನ್ನಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಆನೆಗಳಲ್ಲಿ ಎರಡು ವಿಧಗಳಿವೆ. ಒಂದು ಕಾಡಾನೆಗಳು, ಇವುಗಳು ಕಾಡಿನಲ್ಲಿ ವಾಸ ಮಾಡುತ್ತವೆ. ಮತ್ತೊಂದು ತೋಟದ ಆನೆಗಳು, ಇವುಗಳಿಗೆ ತೋಟದಲ್ಲಿ ಸಿಗುವ ವಿವಿಧ ರೀತಿಯ ಹಣ್ಣುಗಳಿಂದ ಮತ್ತು ಬೆಳೆದ ಫಸಲುಗಳಿಂದ ತಿಂದು ಕೆರೆಯ ನೀರನ್ನು ಕುಡಿಯುತ್ತಾ ತೋಟದಲ್ಲಿ ಬೀಡು ಬಿಡುತ್ತದೆ. ಇದರಿಂದ ರೈತರು ಬೆಳೆದ ಫಸಲು ಮತ್ತು ಕೆಲವೊಮ್ಮೆ ಜೀವವೊಂದ ಕೂಡ ಕಳೆದುಕೊಳ್ಳುವ ಸ್ಥಿತಿ ಬರುತ್ತೆ. ಸರ್ಕಾರ ತಂದಂದ ವನ್ಯಜೀವಿ ಮಂಡಳಿ ಸದಸ್ಯನಾಗಿ ನೇಮಕ ಮಾಡಿದ್ದು ತಂದ ಅಧಿಕಾರದ ಅವಧಿಯಲ್ಲಿ ಈ ಎಲ್ಲ ತೊಂದರೆಗಳಿಂದ ಸರ್ಕಾರದ ಗಮನಕ್ಕೆ ತರುವ ಮೂಲಕ ಪರಿಹಾರವನ್ನು ನೀಡುವ ಪ್ರಯತ್ನ ಮಾಡ್ತೇನೆ ಎಂದರು. ಏನು ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ GKVK ಆವರಣದಲ್ಲಿ ಏನು ಆಚರಣೆ ಮಾಡಿದ್ರು, ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಆ ದಿವಸ ಮಕ್ಕಳೇ, ಆ ದಿವಸ ಒಂದು ವಿಚಾರ ಸಂಕೀರ್ಣವನ್ನ ಅವರು ಏರ್ಪಾಡು ಮಾಡಿದ್ರು. ಏನೋ ವಿಚಾರ ಸಂಕೀರ್ಣ ಅಂತ ಹೇಳಿದ್ರೆ ವನ್ಯಜೀವಿ ಮತ್ತೆ ಮಾನವನ ಸಂಘರ್ಷ, ವಿಶೇಷವಾಗಿ ಆನೆ ಮತ್ತೆ ಮಾನವನ ಸಂಘರ್ಷ ಏನಾಗ್ತಾ ಇದೆ, ಅದಕ್ಕೆ ವೈಜ್ಞಾನಿಕವಾಗಿ ನಾವು ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 11 ದೇಶಗಳ ಪ್ರತಿನಿಧಿಗಳು, ತಜ್ಞರು, ಸುಮಾರು 26 ರಾಜ್ಯಗಳ ಕೇಂದ್ರ ಆಡಳಿತ ಪ್ರದೇಶಗಳ ತಜ್ಞರು ಮತ್ತೆ ಪ್ರತಿನಿಧಿಗಳು, ಕರ್ನಾಟಕ ರಾಜ್ಯದ ಅರಣ್ಯ ಮಂತ್ರಿ ಜೊತೆಗೆ ಕೇರಳ ರಾಜ್ಯದ ಅರಣ್ಯ ಮಂತ್ರಿ, ತಮಿಳುನಾಡು ರಾಜ್ಯದ ಅರಣ್ಯ ಮಂತ್ರಿ, ತೆಲಂಗಾಣ ರಾಜ್ಯದ ಅರಣ್ಯ ಮಂತ್ರಿ, ಜಾರ್ಖಂಡ್ ರಾಜ್ಯದ ಅರಣ್ಯ ಮಂತ್ರಿಗಳೆಲ್ಲ ಸೇರಿ ಒಂದು ಅರ್ಥಪೂರ್ಣ ಸಮಾಲೋಚನೆ, ಒಂದು ಅರ್ಥಪೂರ್ಣ ವಿಚಾರ ಸಂಕೀರ್ಣ, ವಿಚಾರ ವಿನಿಮಯ ಮಾಡತಕ್ಕಂತ ಒಂದು ಒಂದು ಆಚರಣೆಯನ್ನ ಆ ದಿವಸ ಮಾಡಿದಂಥದ್ದು. ದುಬಾರೆ ಆನೆ ಶಿಬಿರದ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚೆಟ್ಟಿಯಪ್ಪ ಆನೆಗಳ ಕುಟುಂಬದ ಮಾದರಿ ಮತ್ತು ಆವಾಸ ಸ್ಥಾನಗಳ ಬಗ್ಗೆ ಸಭೆಯಲ್ಲಿ ಮಾಹಿತಿಯನ್ನು ಒದಗಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಮುಖ್ಯ ಉಪಾರಣ್ಯ ಸಂರಕ್ಷಣಾಧಿಕಾರಿ ಭಾಸ್ಕರ್ ಆನೆಗಳ ಬಗ್ಗೆ ಮತ್ತು ಕೊಡಗಿನಲ್ಲಿರುವ ಸಾಕಾನೆ ಶಿಬಿರಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅರಣ್ಯಾಧಿಕಾರಿಗಳಾದ ಸಂದೀಪ್ ಪಿ ಅಭಯಂಕರ್, ಸೈಯದ್ ಅಹಮದ್, ಪಿ ಅನುಷಾ, ಕೆಎ ನೆಹರು, ರತನ್, ಕೊಟ್ರೇಶ್ ಅರವಿಂದ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಭ್ರಷ್ಟಾಚಾರವನ್ನು ಹೆಗಲಿನಲ್ಲಿ ಹೊತ್ತುಕೊಂಡು ತೆವಳುತ್ತಾ ಸಾಗ್ತಾ ಇರುವ ರಾಜ್ಯ ಸರ್ಕಾರ ಈ ಭಾರವನ್ನು ಹೊತ್ತುಕೊಳ್ಳಲಾಗದೆ ಕೆಲವೇ ದಿನಗಳಲ್ಲಿ ಉರುಳಿ ಬೀಳುವ ಸಂಭವ ಹೆಚ್ಚಿದೆ ಎಂದು ಮಾಜಿ ಶಾಸಕ ಕೆಜಿ ಬೋಪಯ್ಯ ಭವಿಷ್ಯ ನುಡಿದಿದ್ದಾರೆ. ಗೋಣಿಕೊಪ್ಪಲಿನ ಹರಿಶ್ಚಂದ್ರಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಭಾಂಗಣದಲ್ಲಿ ವಿರಾಜಪೇಟೆ ಮಂಡಲ ಭಾರತೀಯ ಜನತಾ ಪಾರ್ಟಿ ಏರ್ಪಡಿಸಿದ್ದ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ, ಬಿಜೆಪಿಯ ವಿರಾಜಪೇಟೆ ಮಂಡಲ ಅಧ್ಯಕ್ಷ ಸುವಿನ್ ಗಣಪತಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಬಂಡವಾಳಶಾಹಿ ಶಕ್ತಿಗಳ ಯೋಜನೆಗಳು ಆಧುನಿಕ ಯುಗವನ್ನು ದಾರಿ ತಪ್ಪಿಸಿದೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಯುವಜನಾಂಗ ಹಾದಿ ತಪ್ಪುತ್ತಿದೆ ಎಂದು
ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗದ ಕೊಡಗು ಜಿಲ್ಲಾ ಸಂಚಾಲಕಿ ಪಿಎ ಜೈನಬ ರೆಹಮಾನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ವಿರಾಜಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ಸಮಾಜ ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಸವಾಲುಗಳು ಬಹಳ ಕಳವಳಕಾರಿಯಾಗಿವೆ. ಸಮಾಜದಲ್ಲಿ ಹೆಚ್ಚುತ್ತಿರುವ ನಗ್ನತೆ, ಜೂಜು, ಮದ್ಯಪಾನ, ಮಾದಕ ವ್ಯಸನ, ವಿವಾಹೇತರ ಸಂಬಂಧಗಳು ಸೇರಿದಂತೆ ಸಾಮಾಜಿಕ ಪಿಡುಗುಗಳು ಅನೇಕ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತಿವೆ. ಕುಟುಂಬಗಳು ಛಿದ್ರಗೊಳ್ಳುತ್ತಿವೆ. ಸಮಾಜದ ಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ ಎಂದರು. ದೇಶವಾಸಿಗಳಾದ ನಾವು ಇತ್ತೀಚೆಗೆ ಸ್ವಾತಂತ್ರ್ಯದ 78ನೇ ವಾರ್ಷಿಕವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಆದರೆ ನಮ್ಮ ಸಮಾಜದ ಸ್ಥಿತಿ ಎಷ್ಟರ ಮಟ್ಟಿಗೆ ಈ ಸಂಭ್ರಮಕ್ಕೆ ಅನ್ಯೋಜ್ಯವಾಗಿದೆ ಎಂಬುದು ನಾವು ಅವಲೋಕನ ಮಾಡಬೇಕಾಗಿದೆ. ಸ್ವಾತಂತ್ರ್ಯದಿಂದ ಯಾರಿಗೂ ಹಾನಿಯಾಗಬಾರದು ಎಂಬುದು ಮಾನವ ಹಕ್ಕುಗಳ ಘೋಷಣೆಯಲ್ಲಿ ವ್ಯಾಖ್ಯಾನದಲ್ಲಿ ಹೇಳಲಾಗಿದೆ. ಆದರೆ ಇಂದು ನಮ್ಮ ಸಾಮಾಜಿಕ ಸ್ಥಿತಿಯ ಕಡೆಗೆ ಕಣ್ಣೋಡಿಸಿದರೆ ಸಮೂಹದಲ್ಲಿ ಇಂತಹ ಅರ್ಥದಲ್ಲಿ ಸ್ವಾತಂತ್ರ್ಯ ಕಲ್ಪನೆ ಕಾಣಸಿಗುತ್ತದೆ ಎಂಬುದು ಪ್ರಶ್ನಾರ್ಹಕವಾಗಿದೆ. ಧರ್ಮ, ನೈತಿಕತೆ ಮತ್ತು ಸಾಮಾಜಿಕ ಮೌಲ್ಯಗಳ ನಿರ್ಬಂಧವನ್ನು ತನ್ನ ಅನಿಯಂತ್ರಿತ ಸ್ವಾತಂತ್ರ್ಯಕ್ಕೆ ಅಡ್ಡಿ ಎಂದು ಭಾವಿಸುತ್ತಾನೆ. ಅನಿಯಂತ್ರಿತ ಸ್ವಾತಂತ್ರ್ಯವು ಮನುಷ್ಯನ ಸ್ವಭಾವವನ್ನು ವಿರೂಪಗೊಳಿಸಲು ಮಾತ್ರವಲ್ಲ ಅತಿಯಾದ ನೈತಿಕ ಬಿಕ್ಕಟ್ಟಿನಿಂದ ಬಳಲುವಂತೆ ಮಾಡಿದೆ. ಪರಿಣಾಮವಾಗಿ ಮನುಷ್ಯನ ಅಸ್ತಿತ್ವ ಗಂಭೀರ ಮತ್ತು ಅಪಾಯ ಮತ್ತು ವಿನಾಶದೆಡೆಗೆ ಸಾಗಿದೆ. ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನು ಗಮನದಲ್ಲಿ ಇರಿಸಿ ಸಮಾಜದಲ್ಲಿ ಜಾಗೃತಿ ಮೂಡಿಸಲಿಕ್ಕಾಗಿ ಮತ್ತು ಪ್ರಸಕ್ತ ಸ್ಥಿತಿಯಲ್ಲಿ ಸುಧಾರಣೆ ತರಲಿಕ್ಕಾಗಿ ಜಮಾತಿ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗವು ಸೆಪ್ಟೆಂಬರ್ 1 ರಿಂದ 30 ರವರೆಗೆ ನೈತಿಕತೆಯ ಸ್ವಾತಂತ್ರ್ಯ ಎಂಬ ಧ್ಯೇಯ ವಾಕ್ಯದಲ್ಲಿ 1 ತಿಂಗಳ ಅಭಿಯಾನವನ್ನು ನಡೆಸುವ ತೀರ್ಮಾನವನ್ನು ಕೈಗೊಂಡಿದೆ. ಜಮಾತಿ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗವು ಈ ಅಭಿಯಾನದ ಮೂಲಕ ಮಾನವ ಜೀವನದ ಸುಭಿಕ್ಷೆ ಮತ್ತು ಮನೋಹರತೆಯ ನೈತಿಕ ಕಟ್ಟಳೆಗಳನ್ನು ಪಾಲಿಸುವುದರಿಂದ ಜಮಾತ್ ಇಸ್ಲಾಮಿ ಹಿಂದ್ ಮಹಿಳಾ ವಿಭಾಗವು ದೇಶಾದ್ಯಂತ ಸೆಪ್ಟೆಂಬರ್ 1 ರಿಂದ 30 ರವರೆಗೆ ನೈತಿಕತೆಯೇ ಸ್ವಾತಂತ್ರ್ಯ ಎಂಬ ಧ್ಯೇಯವಾಕ್ಯದಡಿ 1 ತಿಂಗಳ ಅಭಿಯಾನವನ್ನು ನಡೆಸಲು ತೀರ್ಮಾನಿಸಿದೆ ಎಂದರು. ವಾಟಿಕೆಗಳಂತಹ ಗಡುಕುಗಳು ಒಂದು ಕಡೆ ಸಮಾಜದ ಹದಗೆಡುತ್ತಿರುವ ನೈತಿಕ ಮಟ್ಟಕ್ಕೆ ಕೈಗನ್ನಡಿಯಾಗಿದ್ದರೆ ಇನ್ನೊಂದೆಡೆ ನೈತಿಕ, ಸಾಮಾಜಿಕ ಮತ್ತು ಜೈವಿಕ ಮಟ್ಟದಲ್ಲಿ ಅಸಂಖ್ಯಾತ ಸಮಸ್ಯೆಗಳನ್ನು ಹುಟ್ಟುಹಾಕಿವೆ. ಸಾಮ್ರಾಜ್ಯಶಾಹಿ ಶಕ್ತಿಗಳು ಸಾಂಸ್ಕೃತಿಕ ಮತ್ತು ಆರ್ಥಿಕ ನೆಲೆಯಲ್ಲಿ ಮಾನವರ ಹಕ್ಕುಗಳನ್ನು ಕಸಿದುಕೊಂಡು ಅವರನ್ನು ಆರ್ಥಿಕ ಗುಲಾಮರನ್ನಾಗಿ ಮಾಡಿದೆ. ಜೀವನದ ಮಟ್ಟ, ಸಮಾನತೆ, ಗ್ಲಾಮರ್ಗಳ ಹೆಸರಿನಲ್ಲಿ ಗ್ರಾಹಕತೆಯ ಬಲೆಯಲ್ಲಿ ಬೀಳಿಸಿ ಅವರನ್ನು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ಗುಲಾಮರನ್ನಾಗಿ ಮಾಡಲಾಗಿದೆ. ಬಂಡವಾಳಶಾಹಿ ಶಕ್ತಿಗಳು ಯೋಜನೆಗಳು ಬಂಡವಾಳಶಾಹಿ ಶಕ್ತಿಗಳ ಯೋಜನೆಗಳು ಸ್ವಾತಂತ್ರ್ಯದ ಜಾಡಿನಲ್ಲಿ ಆಧುನಿಕ ಯುಗವನ್ನು ಸ್ಥಾನೀಯ ಕಾರ್ಯದರ್ಶಿ ಸಮೀರಾ ರಾಜಿಕ್, ಸ್ಥಾನೀಯ ಶಾಖೆಯ ಕಾರ್ಯಕರ್ತರಾದ ಮುಬೀನಾ ನಾಸಿರ್ ಹಾಗೂ ಜಿಐಒ ಸಂಘಟನೆಯ ಫಿದಾ ಸ್ವಾಲಿಹ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಕಾವೇರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್ ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್ ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್ ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123, 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲು. Senses in your life. Desire.
desirable designs, gives you treasured memory. Sharda Jewelers. Very silk. ರಕ್ತದಾನಕ್ಕೆ ಮಿಗಿಲಾಗಿದ್ದು ಯಾವುದೂ ಇಲ್ಲ. ರಕ್ತದಾನ ಶ್ರೇಷ್ಠವಾದ ದಾನ ಅಂತ ಮಡಿಕೇರಿ ರಕ್ತನಿಧಿ ಕೇಂದ್ರದ ವೈದ್ಯರಾದ ಡಾಕ್ಟರ್ ಲೇಖಶ್ರೀ ಹೇಳಿದ್ದಾರೆ. ಚೆಯ್ಯಂಡಾಣೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಿದ್ದ ರಕ್ತದಾನ ಶಿಬಿರದ ನೇತೃತ್ವ ವಹಿಸಿ ಅವರು ಮಾತನಾಡಿದರು. ವೈದ್ಯಕೀಯ ಕ್ಷೇತ್ರ ಎಷ್ಟು ಮುಂದುವರೆದರೂ ಕೂಡ ರಕ್ತಕ್ಕೆ ಮಿಗಿಲಾಗಿ ಬೇರೆ ಯಾವುದನ್ನ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಮನುಷ್ಯನಿಗೆ ರಕ್ತದ ಅವಶ್ಯಕತೆ ಇದೆ, ಅಂದರೆ ಇನ್ನೊಬ್ಬರು ರಕ್ತದಾನ ಮಾಡಿದರೆ ಮಾತ್ರ ಅದು ಉಪಯೋಗವಾಗುತ್ತೆ ಎಂದರು. ನರೇಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಕ್ತದಾನಿಗಳು ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದರು. ಶಿಬಿರದ ಕಾರ್ಯಕ್ರಮವನ್ನು ನರೇಂದ್ರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಶಾಕುಮಾರಿ ಉದ್ಘಾಟಿಸಿದರು. ಈ ಸಂದರ್ಭ ನರೇಂದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕ್ ಕಾವೇರಮ್ಮ, ಉಪಾಧ್ಯಕ್ಷರಾದ ಕೋಡಿರ ವಿನೋದ ನಾಣಯ್ಯ, ಚೆಯ್ಯಂಡಾಣೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಅಂಚು ಗೌತಮಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ರಕ್ತದಾನ ತುಂಬ ಶ್ರೇಷ್ಠವಾದ ದಾನ. ಎಷ್ಟೇ ಮೆಡಿಕಲ್ ಫೀಲ್ಡ್ ಮುಂದುವರೆದ್ರೂ ಇವಾಗ ಬ್ಲಡ್ಗೆ ನಾವೇನು ರೀಪ್ಲೇಸ್ಮೆಂಟ್ ಕಂಡಿಡ್ದಿಲ್ಲ ಇದುವರೆಗೂ. ಸೊ ಇವಾಗ ಮನುಷ್ಯನಿಗೆ ರಕ್ತ ಅವಶ್ಯಕತೆ ಇದೆ ಅಂದರೆ ಇನ್ನೊಬ್ಬರು ಮನುಷ್ಯನಿಂದ ಡೊನೇಟ್ ಮಾಡಿ ಮತ್ತು ಟ್ರಾನ್ಸ್ಫ್ಯೂಸ್ ಮಾಡಿದ್ರೇ ಅದು ಹೆಲ್ಪ್ಫುಲ್ ಆಗೋದು. ಹಾಗೆ ಇವಾಗ ಇಲ್ಲಿ ಬ್ಲಡ್ ಡೊನೇಷನ್ ನಮ್ಮ ಜಿಲ್ಲಾಸ್ಪತ್ರೆಗೆ ಬ್ಲಡ್ ಅವಶ್ಯಕತೆ ತುಂಬ ಇದೆ ಪೇಷಂಟ್ಸ್ಗೆ ಎಲ್ಲ. ಇಲ್ಲಿ ಒಬ್ಬರು ಬ್ಲಡ್ ಕೊಟ್ಟರೆ ಅದರಿಂದ 3 ಪೇಷಂಟ್ಸಿಗೆ ನಾವು ಲೈಫ್ ಕೊಡ್ಬೋದು. ಸೊ ಬ್ಲಡ್ ಡೊನೇಷನ್ ನಾವು ಎನ್ಕರೇಜ್ ಮಾಡಿ ಎಲ್ಲರೂ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಸೋಮವಾರಪೇಟೆ ತಾಲೂಕಿನ ಗೌಡಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ನಂದಿಗುಂದ ಗ್ರಾಮದಲ್ಲಿ ಜನರ ಪ್ರಯೋಜನಕ್ಕೆಂದು ಬೆಟ್ಟದ ನೀರು ಪೋಲಾಗುವುದನ್ನು ತಡೆಯಲು ಸರ್ಕಾರದ ವತಿಯಿಂದ ಟ್ಯಾಂಕನ್ನು ನಿರ್ಮಿಸಿ ಇದರಿಂದ ಮಳೆಗಾಲದಲ್ಲಿ ಕುಡಿಯಲು ನೀರು, ಬಟ್ಟೆ ತೊಳೆಯಲು ಹಾಗೂ ಸ್ನಾನಕ್ಕೆ ನೀರು ಬಳಸಲಾಗ್ತಾ ಇದ್ದು ಇದೀಗ ಈ ಟ್ಯಾಂಕ್ನಲ್ಲಿ ಸಂಪೂರ್ಣ ಹೂಳು ತುಂಬಿಕೊಂಡಿದ್ದು ನೀರು ಶೇಖರಣೆ ಆಗ್ತಾ ಇಲ್ಲ ಹಾಗೂ ಸುತ್ತಲೂ ಕಾಡು ಬೆಳೆದು ಕಾಣದಂತಾಗಿದೆ. ಹಾಗಾಗಿ ಈ ಟ್ಯಾಂಕ್ನಲ್ಲಿರುವ ಹೂಳನ್ನು ತೆಗೆಸಿ ಸ್ವಚ್ಛಪಡಿಸುವಂತೆ ಹಾಗೂ ಕಾಡು ಕಡಿದು ಸ್ವಚ್ಛಪಡಿಸಿ ಹಾಗೂ ಟ್ಯಾಂಕಿಗೆ ಜೋಡಿಸಿದ ನಲ್ಲಿಗಳು ಹಾಳಾಗಿದ್ದು ಇವೆಲ್ಲವನ್ನು ಸರಿಪಡಿಸಿ ಜನರಿಗೆ ಉಪಯೋಗ ಮಾಡಿಕೊಡಬೇಕೆಂದು ಗೌಡಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ, ಗೌಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮನವಿ ಮಾಡಿದ್ದಾರೆ. ಈ ಟ್ಯಾಂಕಲ್ಲಿ ಇಲ್ಲಿ ಕರೆಂಟ್ ಇಲ್ಲದಾಗ ಈ ಮಳೆಗಾಲದಲ್ಲಿ ಈ ನೀರನ್ನ ಬಳಸ್ಕೋತಾರೆ, ಕುಡಿಯೋಕೆ ಬಳಸ್ತಾರೆ. ಇದು ಮೇಲೆ ಬೆಟ್ಟದಿಂದ ಬರೋ ನೀರು ಪರಿಶುದ್ಧವಾಗಿರುತ್ತೆ, ನೀರು ಚೆನ್ನಾಗಿದೆ. ನೋಡಿ, ಇದಕ್ಕೆ ಟ್ಯಾಂಕ್ ಎಲ್ಲ ಇದೆಲ್ಲ ಹೋಗಿದೆ, ಪೈಪ್ಗಳೆಲ್ಲ ಹೋಗಿದ್ದಾವೆ. ಇದನ್ನು ನೀಟ್ ಮಾಡ್ಕೊಳ್ಬೇಕು, ಯಾಕೆಂದರೆ ಜನಗಳಿಗೆ ಇದನ್ನು ಸರಿ ಮಾಡಿಕೊಟ್ರೆ ಇದು ಸದ್ಬಳಕೆ ಆಗುತ್ತೆ. ಇಲ್ಲಿ ನೋಡಿ, ಬಟ್ಟೆ ಒಗೆಯೋಕ್ಕೂ ಮಾಡಿಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ಟೆ ಒಗೆಯೋಕ್ಕೆಲ್ಲ ಇದೆ. ಇಲ್ಲಿ ಜನಗಳು ಸುತ್ತಮುತ್ತಲವರು ಬಳಸ್ಕೋತಾರೆ, ಈ ನಂದಿಗುಂದ ಗ್ರಾಮಸ್ಥರು ಇಲ್ಲೆಲ್ಲ ಇರೋರೆಲ್ಲ ತುಂಬ ಜನ ಬಳಸ್ಕೋತಾರೆ. ದಯವಿಟ್ಟು ಇದನ್ನ ಸರಿ ಮಾಡಿಸ್ಬೇಕಂತ ಗ್ರಾಮ ಪಂಚಾಯತಿಲಿ ಕೇಳ್ತಕ್ವಿ. ಇದು ನೋಡಿ, ಇಲ್ಲಿ ಸಂಪೂರ್ಣವಾಗಿ ಕಾಡು ಬೆಳೆದಿದೆ. ಈ ಕಡೆ ಎಲ್ಲ ಇನ್ನೆಲ್ಲ ಸ್ವಚ್ಛಪಡಿಸ್ಬೇಕು. ಆ ಕಡೆ ಮೇಲೆಯಿಂದ ನೀರು ಬರೋದನ್ನ ಸರಿಪಡಿಸ್ಕೊಂಡು ಇದಕ್ಕೆಲ್ಲ ಇದು ಟ್ಯಾಂಕ್ ಕೂರಿಸಿ, ಇದಕ್ಕೆಲ್ಲ ಪೈಪು ನಲ್ಲಿ ಕೂರಿಸಿ ಇವೆಲ್ಲ ಸರಿ ಮಾಡಿಕೊಡ್ಬೇಕಂತ ವಿನಂತಿಸ್ತೇವೆ. ಧನ್ಯವಾದಗಳು.
ವಿರಾಜಪೇಟೆ ಮಗ್ಗುಲ ಗ್ರಾಮದ ಶನೀಶ್ವರ ದೇವಾಲಯದಲ್ಲಿ ಶ್ರಾವಣ ಶನಿವಾರ ಪೂಜೆ ನಾಲ್ಕನೇ ಶನಿವಾರ ಭಾರಿ ಯಶಸ್ವಿಯಾಗಿ ನಡೆಯಿತು. ಸಾವಿರಾರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಪೂಜೆ ಪುನಸ್ಕಾರಕ್ಕೆ ಭಾಜನರಾದರು. ದೇವಾಲಯದ ಮುಖ್ಯಸ್ಥರಾದ ಚೋಕಂಡ ರಮೇಶ್ ಮಾತನಾಡಿ, ದೇವಾಲಯದಲ್ಲಿ ನಾಡಿನ ಸುಭಿಕ್ಷೆಗಾಗಿ ಉತ್ತಮ ಮಳೆ ಬೆಳೆಯಾಗಿ ನಾಡಿನಲ್ಲಿ ಶಾಂತಿ ನೆಲೆಸಲಿ ಅಂತ ವಿಶೇಷವಾಗಿ ಪೂಜೆ ಸಲ್ಲಿಸಲಾಗಿದೆ ಎಂದರು. ಪವನ್ ಮತ್ತು ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಮಹಾಪೂಜೆ ನಡೆಯಿತು. ಶ್ರೀ ಶನೀಶ್ವರ ಮತ್ತು ದೇವಾಲಯದಲ್ಲಿ ಶ್ರಾವಣ ಮಾಸದ ಪೂಜೆಯನ್ನು ನಡೆಸ್ತಾ ಇದ್ದೀವಿ. ಇದು ಕೊನೆಯ ವಾರ ಪೂಜೆ. ನಾಡಿನ ಭಕ್ತಾದಿಗಳು ವಿವಿಧ ದೇವರಿಂದ ಬಂದು ಹಲವಾರು ಥರದ ಪೂಜೆಗಳನ್ನು ಮಾಡಿ ಅವರ ಆತ್ಮ ಶಾಂತಿಗಾಗಿ ಎಲ್ಲರೂ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ.